ಎಲ್ರಿಗೂ ನಮಸ್ತೆ. ನಮ್ಮದು ತುಮಕೂರು ಜಿಲ್ಲೆ ಉಣಿಗಲ್ ತಾಲೂಕು ಅಮೃತರು ಗ್ರಾಮ ಪಂಚಾಯತಿ ಅಂತೇಳಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾಲ್ಕು ಹಳ್ಳಿಗಳಿದ್ದಾವೆ. ಅಮೃತೂರು, ಯಾಚನಹಳ್ಳಿ, ಶಾನ್ಭೋಗನಹಳ್ಳಿ, ಹಾಗೆ ಹೊಸಪಾಳ್ಯ. ಹೊಸಪಾಳ್ಯ ಅಂತಕ್ಕಂಥದ್ದು ಮಜರಿ ಗ್ರಾಮ ಆಗಿದೆ. ಈ ನಾಲ್ಕು ಗ್ರಾಮಗಳಿಂದ ನಮ್ಮ ಶೌಚಾಲಯ ರಹಿತ ಕುಟುಂಬಗಳು ಬಂದು 1/4/2016 450 ಉಳ್ಕೊಂಡಿದ್ವು. ಆಗಿನಿಂದ ನಾವು ಪಂಚಾಯತಿಯಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಾಗೆ ಆಶಾ ಕಾರ್ಯಕರ್ತರು, ಸಮಾಜ ಸೇವಕರು, ಇವರೆಲ್ಲ ಸೇರಿಕೊಂಡು ನಾವು ಗ್ರಾಮಗಳಲ್ಲಿ ಹೋಗಿ ಅವರಿಗೆ ಅವೇರ್ನೆಸ್ ಕೊಡೋದ್ರ ಮುಖಾಂತರ, ನಾವು ಒಂದು ಬೀದಿ ನಾಟಕ ಮಾಡಿಸೋದ್ರ ಮುಖಾಂತರ, ಪ್ರತಿ ಹಳ್ಳಿಗೂ ಹೋಗಿ ಬೀದಿ ನಾಟಕ ಮಾಡಿಸ್ತೀವಿ, ಶೌಚಾಲಯ ಇಲ್ಲದೆ ಇದ್ರೆ ಏನು ಸಮಸ್ಯೆ ಆಗುತ್ತೆ ಅಂತೇಳಿ ಅದನ್ನೆಲ್ಲ ನಾವು ಮಾಡಿ ಸ್ವಚ್ಛ ಭಾರತ ಉತ್ತೇಜನ ಸಮಿತಿಯಿಂದ ಕೂಡ ನಾವು ಮಾಡಿಕೊಂಡಿದ್ವಿ. ಆದರೆ ಆ ಸಮಿತಿ ಮುಖರ ಅವೇರ್ನೆಸ್ ಮೂಡಿಸಿ ನಮ್ಮ ಗ್ರಾಮವನ್ನು ನಾವು ಹೇಳ್ಕೊಬೋದು ಬಯಲು ಬಯಲುಸೆ ಮುಕ್ತ ಗ್ರಾಮ ಅಂತೇಳಿ. ಅಷ್ಟು ಮಟ್ಟಿಗೆ ಇವತ್ತು ಎಲ್ಲರೂ ಶೌಚಾಲಯ ಕಟ್ಕೊಂಡಿದ್ದಾರೆ, ಹಾಗೆ ಎಲ್ಲರೂ ಕೂಡ ಬಳಸ್ಕೊಳ್ತಾ ಇದ್ದಾರೆ, ಶೌಚಾಲಯನ ಸ್ವಚ್ಛತೆಯಾಗಿ ಇಟ್ಕೊಂಡಿದ್ದಾರೆ. ನಾವು ಇದಕ್ಕೆ ನಮ್ಮ ಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ಜನಗಳೇನಿದ್ದಾರೆ ಅವರು ನಮ್ಮ ಮಾತುಗಳನ್ನು ಆಲಿಸಿ ನಾವೇನು ಅವೇರ್ನೆಸ್ ಮೂಡಿಸಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಇವತ್ತು ಅವರು ಪ್ರತಿ ಮನೆಯಲ್ಲೂ ಶೌಚಾಲಯ ನಿರ್ಮಿಸ್ಕೊಂಡು ಅದನ್ನು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ, ಹಾಗೆ ಬಳಸ್ತಾ ಇದ್ದಾರೆ, ಪ್ರತಿನಿತ್ಯ ಅದನ್ನು ಬಳಸಿದ್ದಾರೆ. ನಾವು ಕೂಡ ಹೋಗಿ ನೋಡಿದ್ದೀವಿ. ಇದಕ್ಕೆ ನಾವು ಖಂಡಿತ ಸಾರ್ವಜನಿಕರಿಗೆ ನಾವು ತುಂಬ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಿದ್ದೀವಿ. ಯಾಕಂದರೆ ಇದಕ್ಕೆಲ್ಲ ಅವರೇ ಕಾರಣ. ಅವರು ನಮ್ಮ ಮಾತುಗಳಿಗೆ ಸ್ಪಂದಿಸಿಲ್ಲ ಅನ್ನೋದಿದ್ರೆ ಖಂಡಿತ ನಾವು ಇವತ್ತು ಬಯಲು ಬಯಲಿದ ಸಂಕಟ ಗ್ರಾಮ ಹಾಗೆ ಗ್ರಾಮ ಪಂಚಾಯತಿಯನ್ನಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಇದಕ್ಕೆಲ್ಲ ಕಾರಣ ಸಾರ್ವಜನಿಕರು. ಅವರಿಗೆ ನಾನು ಖಂಡಿತ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.